ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ನೂತನ ಟಿವಿಯ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಹಾಟ್ ಸೀಟ್ನಲ್ಲಿ ಕೂತಿದ್ದ ಭಟ್ಕಳ ಶಾಸಕ ಮಂಕಾಳ್ ವೈದ್ಯ ಸಚಿವ ಅನಂತಕುಮಾರ್ ಹೆಗಡೆ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ದಾರೆ. ಕೆಲಸ ಮಾಡಿ ಗೊತ್ತಿಲ್ಲದವರಿಗೆ ಇನ್ನೊಬ್ಬರ ಏಳ್ಗೆ ಕಂಡರೆ ಹೊಟ್ಟೆ ಉರಿ, ನಾನಿರುವ ತನಕ ಯಾರಿಗೂ ಗೆಲುವು ಸಾಧ್ಯವಿಲ್ಲ ಅಂತಾನೆ ಬಾಂಬ್ ದಾಳಿ ನಡೀತು. ಎಸ್, ನೂತನ ಟಿವಿಯ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಮಂಕಾಳ್ ವೈದ್ಯ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಬಾಂಬ್ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿ, ತನಗೆ ಯಾವ ವೈಯಕ್ತಿಕ ಶತ್ರುವೂ ಇಲ್ಲ, ಕಾಂಗ್ರೆಸ್ ವಿರೋಧಿಗಳೂ ಇಲ್ಲ, ಈ ಕೃತ್ಯವನ್ನ ವಿರೋಧ ಪಕ್ಷವೇ ಮಾಡಿದ್ದು ಅಂತ ನೇರಾನೇರ ಆರೋಪಿಸಿದ್ರು. ಯಾವುದೇ ಕಾರಣಕ್ಕೆ ನನ್ನ ಎದುರೆ ಪೈಪೋಟಿ ಮಾಡಿ ಅಥವಾ ಇಲೆಕ್ಷನ್ ಫೇಸ್ ಮಾಡಿ ವಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾವುದೇ ಕಾರಣಕ್ಕೆ ಯಾವ ಪಕ್ಷದವ್ರ ಹತ್ರ ನನ್ನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ, ಅದು ತೀರ್ಮಾನನೇ ಮಾಡಿದ್ದಾರೆ. ನನಗೆ ಈ ಮೊನ್ನೆ ಬಾಂಬ್ ದಾಳಿ ನನಗೆ ಅನಿಸಿದ್ದು ಅದು ತೀರ್ಮಾನ ಮಾಡಿದ್ದಾರೆ. ನನ್ನ ತೆಗೆದ ಮೇಲೆ ಬೇರೆಯವ್ರ ಶಾಸಕರಾಗಬೇಕು, ಇಲ್ಲಾಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಿಳ್ಕೊಂಡಿದ್ದಾರೆ ಅನ್ನುವಂಥ ನನ್ನ ಅಭಿಪ್ರಾಯ. ವಿರೋಧ ಪಕ್ಷದವರೇ ಮಾಡೋದು, ಮತ್ತೆ ಯಾರು ಮಾಡ್ತಾರೆ? ವಿರೋಧಿಗಳು ಇಲ್ಲವೇ ಇಲ್ಲ ನನಗೆ, ಅದು ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಹಲವು ಬಾರಿ ಸಚಿವ ಅನಂತ್ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಬಗ್ಗೆ ನಮ್ಮ ಆಂಕರ್ ಕೇಳುತ್ತಿದ್ದಂತೆ ಸೈಲೆಂಟ್ ಆಗಿದ್ದ ಮಂಕಾಳ್ ಏಕಾಏಕಿ ವೈಲೆಂಟ್ ಆದ್ರು. ಇಲ್ಲಿವರೆಗೆ ಶಾಸಕರಾದವರು, ಮಂತ್ರಿ ಆದವರು ಅಥವಾ ಸಂಸದ ಇರ್ಬೋದು, ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ, ಅವರು ಏನು ಮಾಡಲಿಲ್ಲ. ಹಾಗಾಗಿ ಅವ್ರು ಹೇಳೋದು ಅವ್ರು ತರಲಿಕ್ಕೆ ಹೇಗೆ ಸಾಧ್ಯ ಉಂಟು ಅಂದೇಳಿ. ಸ್ವತಃ ಮುಖ್ಯಮಂತ್ರಿಗಳನ್ನೇ ಕರೆತಂದು 1,266 ಕೋಟಿ ರೂಪಾಯಿ ಅಧಿಕಾರಿಗಳು ಸೇರಿ ಉದ್ಘಾಟನೆ ಮಾಡಿದ್ರು. ನಿಮ್ಮ ಎದುರೆ, ನಿಮ್ಮ ಪತ್ರಿಕೆಯವರು ಎದುರೆ ಅಥವಾ ಟಿ ವಿ ಮಾಧ್ಯಮದವರು ಎದುರಿಗೆ ನಾವು ಮಾಡಿದ್ದು, ಅದು ನೀವು ಹೇಳಬೇಕೀಗ. ಅದು ಸುಳ್ಳು ಕರೆನು ಅಂತ ನೀವು ಹೇಳಬೇಕು, ನೀವು ವಾದ ಮಾಡಬೇಕು, ಇವತ್ತು ನೀವು ಡಿಕ್ಲೇರ್ ಮಾಡಬೇಕು. ಇಲ್ಲ, ನಮ್ಮ ಎದುರೇ ಮಾಡಿದ್ದಾರೆ, ಅದು ಸರ್ಕಾರದ ಡಿ ಸಿ ಅವರು, ಎ ಸಿ ಇರ್ಬೋದು ಅಥವಾ ಸಿ ಓ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಸೆಕ್ರೆಟರಿ ಇರ್ಬೋದು, ದೇಶಪಾಂಡೆ ಅವರು, ನಾವು. ಹಾಗಾದರೆ ನಾವು ಮಾಡಿದ್ದೇವೆ, ನಿಮಗೂ ಜನ ಏನೇ ಹೇಳಿ ಜನಕ್ಕೆ ಮುಡಿಸುವಂಥ ಕೆಲಸ ನೀವು ಮಾಡ್ತೀರಿ ಅಂದೇಳಿ ಅವ್ರು 1,000 ಕೋಟಿ ಸುಳ್ಳು ಅಂತ ಅಂದಮೇಲೆ ನಾನು ಮುಖ್ಯಮಂತ್ರಿಗಳನ್ನು ಕರೆಸಿ ಉದ್ಘಾಟನೆ ಮಾಡಿದ್ದು, ನಿಮ್ಮ ಮುಖಾಂತರ ಮಾಡಿದ್ದೇನೆ ನಾನು ವೇದಿಕೆ ಮೇಲೆ. ಅನಂತಕುಮಾರ್ ಹೆಗಡೆಯವರೆಗೂ ಆಹ್ವಾನ ಮಾಡಿದ್ದೇನೆ ನಾನು. ಇದು ಸುಳ್ಳು ಅಂತ ಹೇಳಿದ್ರೆ, ಇದು ಸುಳ್ಳು ಅಂತ ಆದರೆ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಅಥವಾ ವಿರೋಧ ಪಕ್ಷದವರು ಅಥವಾ ಬೇರೆ ಯಾರು ಏನು ಅಲ್ಲ ಅಲ್ಲ ಅಂತಾರೆ, ಅವ್ರ ಜೀವಮಾನದಲ್ಲಿ ಸುಳ್ಳು ಹೇಳಿದ್ದೇ ಬಂದಿದ್ದು. ಸುಳ್ಳು ಹೇಳಿ ಅವ್ರಿಗೆ ನಿಜನೂ ಗೊತ್ತಿಲ್ಲ, ಕೆಲಸ ಮಾಡೋದು ಗೊತ್ತಿಲ್ಲ. ನಾನು ನೇರವಾಗಿ ಆರೋಪ ಮಾಡ್ತೇನೆ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ, ನೀವು ಮುಡಿಸಬೇಕು. ಹೌದು, ಇದು ನಿಜ, ನಮ್ಮ ಎದುರೇ ಆಗಿದೆ, ಸರ್ಕಾರ ಬಂದ್ ಮಾಡಿದೆ, ಮುಖ್ಯಮಂತ್ರಿಗಳು ಬಂದ್ ಮಾಡಿದ್ದಾರೆ, ಇದು ಯಾವುದೇ ಸುಳ್ಳಲ್ಲ. ಇದು ಏನು ಸುಳ್ಳು ಹೇಳ್ತಾರೆ, ವಿರೋಧ ಪಕ್ಷದವರು ಮಂಕಾಳು ಇದರ ಮೇಲೆ ಅವರ ಅಭಿವೃದ್ಧಿ ಸಹಿಸೋಕಾಗದೆ ಹೇಳ್ತಿದ್ದಾರೆ ಅನ್ನೋದು ನಿಮ್ಮ ಬಾಯಿಂದ ಬರ್ತದೆ ಅನ್ನೋದು ನಾನು ನಿರೀಕ್ಷೆಯಲ್ಲಿ ಇದ್ದೀನಿ. 1,000 ಕೋಟಿ ಅನುದಾನ ಯಶಸ್ವಿಗೊಳಿಸುವ ಭರವಸೆಯನ್ನ ಶಾಸಕರು ವ್ಯಕ್ತಪಡಿಸಿದ್ದು, ಈ ಬಾರಿ ಚುನಾವಣೆಯಲ್ಲಿ ಯಾರು ತನಗೆ ಪ್ರಬಲ ಎದುರಾಳಿ ಇಲ್ಲ ಎಂದಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಕುರಿತು ಚರ್ಚೆಯ ಪೂರ್ಣವಾಗಿದೆ. March 14ರವರೆಗೆ ಕಾದು ನೋಡಿ ಎಂದು ರಂಭಾಪುರಿ ಶ್ರೀಗೆ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಸವಾಲು ಹಾಕಿದ್ದಾರೆ. ನಾವು ಯಾರ ವಿರೋಧಿನೂ ಅಲ್ಲ. ಮೊನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಸಚಿವರ ನಡುವೆ ಯಾವುದೇ ವಾಗ್ವಾದ ಹಾಗೂ ರಾಜೀನಾಮೆ ಕುರಿತು ಚರ್ಚೆ ಆಗಿಯೇ ಇಲ್ಲ, ಸೌಹಾರ್ದಯುತವಾಗಿ ಚರ್ಚೆ ನಡೆದಿದೆ ಅಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಲಿಂಗಾಯತ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಎಂದು ಹೇಳಿ ಆಶ್ಚರ್ಯ ಮೂಡಿಸಿದರು. ಅಲ್ಲದೆ March 14 ಕರ್ನಾಟಕದ ಜನತೆಗೆ ಸಂತಸದ ಸಂಗತಿ ಸಿಗಲಿದೆ ಎಂದು ಭವಿಷ್ಯ ನುಡಿದರು. ಅವರು ನಮಗೆ ತಕ್ಕ ಪಾಠ ಕಲಿಸಬೇಕಾ, ನಾವು ಅವ್ರಿಗೆ ತಕ್ಕ ಪಾಠ ಕಲಿಸ ಬರ್ತದೆ. ನಮ್ಮಿಂದ ಎಲ್ಲರೆಲ್ಲ ಗುರುಗಳಾಗಿದ್ದವರು ಭಕ್ತರ ಸಲುವಾಗಿ, ಗುರುಗಳು ಹೇಳೋದು ಭಕ್ತರ ಸಲುವಾಗಿ, ಏನ್ರಿ ಅವ್ರ ಸಲುವಾಗಿ ಇರೋಂಗಿಲ್ಲ. ಹಾಗಾಗಿ ಈ ರಂಭಾಪುರಿ ಸ್ವಾಮಿಗಳು ಇಂಥವೆಲ್ಲ ಹೇಳಿಕೆಗಳು ಅದಕ್ಕೆ ಏನು ಮಹತ್ವ ಪಡೆದಿಲ್ಲ. ಚರ್ಚೆ ಅಪೂರ್ಣಗೊಂಡಿದೆ ಅವತ್ತಿನ ದಿವಸ, ಹೀಗಾಗಿ ಅದು ವಿಳಂಬ ಆಗ್ಯದು. 14ನೇ ತಾರೀಕಿಗೆ ಕಾದ್ ನೋಡ್ರಿ, 14ನೇ ತಾರೀಕು ಆದಮೇಲೆ ಅದ್ರ ನಂತರ ಪರಿಣಾಮ ಏನಾಗ್ತದೆ ಬಿಡ್ತದೆ ಅದು ರಂಭಾಪುರಿ ಸ್ವಾಮಿಗಳಿಗೆ ಗೊತ್ತಾಗುತ್ತೆ. ಆದ್ರೆ ಒಂದು ಹೇಳ್ತೀನಿ, ನಾವು ಯಾರು ವಿರೋಧಿನೂ ಅಲ್ಲ. ಮತ್ತು ಅವತ್ತು ಕ್ಯಾಬಿನೆಟ್ನಲ್ಲಿ ಏನೂ ವಾಗ್ವಾದ ಆಗಿಲ್ಲ, ಎಲ್ಲ ಭಾಳ ಸೌಹಾರ್ದತ್ವವಾಗಿ ಇವತ್ತು ದಿವಸ ಆಗಿದೆ. ಒಂದು ಸಂದರ್ಭ ಬಂದಮೇಲೆ ನಮ್ಮ ಈಶ್ವರ್ ಖಂಡ್ರೆ ಅವ್ರು, ನಾನು ಅಭಿನಂದನೆ ಸಲ್ಲಿಸ್ಬೇಕು ಈಶ್ವರ್ ಖಂಡ್ರೆ ಅವ್ರಿಗೆ ಇವತ್ತೊಂದು ದಿವಸ ಹೇಳ್ತೀನಿ. ನಾನು ನಿಜವಾಗಿ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವ್ರು ಒಂದು ಸಂದರ್ಭ ಬಂದಮೇಲೆ
ಅವರೇನು ಎಂ ಬಿ ಪಾಟೀಲ್ ಹೇಳಿದಾಗೆ. ಗೋಕರ್ಣದ ತದಡಿಯ ಮೀನುಗಾರರಿಂದ ಪರ್ಷಿಯನ್ ಬೋಟ್ ಮಾಲೀಕರ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನೀವು 2-3 ಲಕ್ಷ ನಿಮ್ದು ಯಾಕೆ ಅವರಿಗೆ ನಾನು ಕೇಳ್ತಿದ್ದೇನೆ ಸಾಹೇಬ್ರ, ನಿಮ್ಮಿಂದ ನನಗೆ ನೀವು ಏನು ನಮ್ಮ ಜಿಲ್ಲಾ ಮೀನುಗಾರಿಕೆ ಅಧಿಕಾರಿ ಅಂತ ಹೇಳಿ ನನ್ನ ಗೌರವ ಇದೆ, ಆದರೆ ಕಾನೂನು ವಿರುದ್ಧ ಮಾಡಿದವಾಗ ಅವ್ರು ಯಾರೇ ಆಗಲಿ ನಾನು ಗೌರವ ಕೊಡೋದಿಲ್ಲ. ನಾನು ಅನೇಕ ಸಾರಿ ಹೇಳಿದ್ದೇನೆ, ದಯವಿಟ್ಟು ನೀವು ದಂಡ ಹಾಕಬೇಡ್ರಿ, ನಿಮಗೆ ದಂಡ ಹಾಕೋ ರೂಲ್ಸ್ ಇಲ್ಲ. ನನ್ನಂಥವ್ನು ಒಬ್ಬವನು ಕಳ್ಳ ಫಿಶಿಂಗ್ ಮಾಡಿದವಾಗ ನನ್ನಂಥವ್ನಿಗೆ ನೀವು ದಂಡ ಹಾಕದೌದಾದ್ರೆ ನಿಮಗೆ ನಾನು ಕೋರ್ಟ್ನಲ್ಲಿ ನಿಲ್ಲಿಸ್ತೇನೆ. ನಮ್ದೇ ಒಂದು ಸದಾಶಿವಗಡ ಪೊಲೀಸ್ ಸ್ಟೇಷನ್ ಇದೆ, ಸದಾಶಿವಗಡ ಪೊಲೀಸ್ ಸ್ಟೇಷನ್ ಹೋದ್ರೆ ಡಿಡಿ ಹೋಗೋ ಕೊಟ್ಟರೆ ಮಾತ್ರ ಎಫ್ಐಆರ್ ಆಗ್ತದೆ, ಅದು ಎಲ್ಲರೂ ಎಫ್ಐಆರ್ ಆಗುದಿಲ್ಲ. ಎಫ್ಐಆರ್ ಹೆಂಗಾಗ್ತದೆ? ಡಿಡಿ ಏನೋ ಇಲ್ಲೇನು ಮಾಡ್ತಾನೆ ಹೇಳ್ರಿ, ಕೊಡುಗೆ ನಮ್ಗೆ ಏನು ಹೇಳ್ತಾನೆ? ಸಮಾಧಾನ ಮಾಡ್ತಾವ್ರೆ ಇಲ್ಲಿ, ಸಮಾಧಾನದಲ್ಲಿ ಮಾಡೋಣ್ರಿ ಮಾಡೋಣ್ರಿ ಮಾಡೋಣ್ರಿ, ಸಮಾಧಾನ ಮಾಡ್ತಾವ್ರೆ. ಆದ್ರೆ ಇವು ಅವ್ರ ಕಡೆ ಅವ್ರೆ ಡಿಡಿ ಡಿಡಿ ಏನಿಲ್ಲ, ಲಂಚದಲ್ಲೇ ಅವ್ರೆ ಡಿಡಿ. ನಾವು ಹೇಳೋದಂದ್ರೆ ಬರೀ ಲಂಚ ಲಂಚ ನಾವು ಇಲ್ಲೇ ಈಗಿದ್ರಲ್ಲಿ 10 ಲಕ್ಷ ಜನ ಇದ್ರೆ ಒಂದು ಅದರಲ್ಲಿ ಒಂದು 25,000 ಜನ ಬೋಟಿಯವರೆ, ಈಗ ಬೋಟಿನವ್ರು ಜಾಸ್ತಿ ಆದ್ರು ಅಥವಾ ನಮ್ಗೆ. ಹೊನ್ನಾವರ ಅರಣ್ಯ ಇಲಾಖಾ ವತಿಯಿಂದ ಮೊಟ್ಟೆಯೊಡೆದ ಆಮೆಯ ಮರಿಗಳನ್ನ ಸಮುದ್ರಕ್ಕೆ ಬಿಡುವ ಕಾರ್ಯಕ್ರಮ ನಡೆಯಿತು. ಹಳದಿಪುರ ಪಂಚಾಯತ್ ವ್ಯಾಪ್ತಿಯ ಹೊರಭಾಗ ಸಮುದ್ರ ತೀರದಲ್ಲಿ ಆಮೆಯ ಮೊಟ್ಟೆಯನ್ನ ಸಂಗ್ರಹಿಸಿ ಮೊಟ್ಟೆಯೊಡೆದ ಮರಿಗಳನ್ನ ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖಾ ಅಧಿಕಾರಿ ನಂದೀಶ್ ಮಾತನಾಡಿ, ಆಮೆಗಳನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಿದ್ದೇವೆ. ಇವರೆಗೂ 18 ಗೂಡುಗಳನ್ನ ಸಂರಕ್ಷಣೆ ಮಾಡಿದ್ದು, 3 ಗೂಡುಗಳಿಂದ ಮರಿಗಳು ಬಂದಿದ್ದು, ಇನ್ನು 15 ಗೂಡುಗಳ ಮರಿಗಳನ್ನ ಬಿಡುವುದು ಬಾಕಿ ಇದ್ದು, ಈ ಸಂದರ್ಭದಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳಬೇಕಾಗಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಮಯವಾಗಿದ್ದರಿಂದ ಮುಂದಿನ 15 ಗೂಡುಗಳ ಮರಿಗಳನ್ನ ಬಿಡುವಾಗ ವಿದ್ಯಾರ್ಥಿಗಳನ್ನ ಕರೆತರುತ್ತೇವೆ. ಕಳೆದ 15 ವರ್ಷಗಳಿಂದ ನಮ್ಮ ಇಲಾಖೆಯಿಂದ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದಿಂದ ಸಾರ್ವಜನಿಕರಲ್ಲಿ ಆಸಕ್ತಿ ಮೂಡಲಿ ಎಂದರು. ಈ ದಿನ ನಾವು ಏನು ಹಳದಿಪುರ ಕಡಲಲ್ಲಿ ಟರ್ಟಲ್ ಏನು ಆಮೆಗಳನ್ನ ಸಂರಕ್ಷಣೆ ಮಾಡಿ ಅದನ್ನು ಮತ್ತೆ ಪುನಃ ಏನು ಮೊಟ್ಟೆಗಳಿಂದ ಆದಂಥ ಮರಿಗಳಾದಂಥ ಇವನ್ನ ಮರಿಗಳನ್ನ ಈ ಬಿಡುವಂಥ ಕಾರ್ಯಕ್ರಮದಲ್ಲಿ ನಾವು ಅಧ್ಯಕ್ಷರು ಹೊನ್ನಾವರ ಅಧ್ಯಕ್ಷರು ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನ ಮತ್ತು ಇಒ ತಾಲೂಕು ಪಂಚಾಯಿತಿ ಮತ್ತು ಬಿ ಇ ಒವರು ಹೊನ್ನಾವರದ ಬಿ ಇ ಒವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದುವರೆಗೂ 18 ಗೂಡುಗಳನ್ನ ನಾವು ಸಂರಕ್ಷಣೆ ಮಾಡಿದ್ದೀವಿ. 18 ಗೂಡುಗಳಿಂದ ಇದುವರೆಗೂ 3 ಗೂಡಿನಿಂದ ನಮಗೆ ಮರಿಗಳು ಬಂದಿದ್ದಾವೆ. ಟೋಟಲ್ 190 ಮರಿಗಳನ್ನ ಇದುವರೆಗೂ ನಾವು ಕಡಲಿಗೆ ವಾಪಸ್ಸು ಬಿಟ್ಟಿದ್ದೀವಿ. ಸೊ ಇನ್ನೂ ಇದೇ ರೀತಿಯಾಗಿ ಇನ್ನೂ 15 ಗೂಡುಗಳಿಂದ ನಮಗೆ ಮರಿ ಬರಬೇಕಾಗಿದೆ. ಈ 15 ಗೂಡುಗಳಲ್ಲಿ ಬಂದಂಥ ಮರಿಗಳನ್ನ ನಮ್ಮ ಈಗ ಎಕ್ಸಾಮ್ ನಡೀತಿರೋದ್ರಿಂದ ಮಕ್ಕಳನ್ನ ತೊಗಡಿಸ್ಕೋಬೇಕಾಗಿತ್ತು. ಸೊ ಬಟ್ ಈ ಕಾರ್ಯಕ್ರಮದಲ್ಲಿ ನೆಕ್ಸ್ಟು 15 ಗೂಡುಗಳೇನು ಬಂದಂಥ ಸಮಯದಲ್ಲಿ ಮಕ್ಕಳನ್ನ ನಾವು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದೇ ರೀತಿಯಾಗಿ ಕಳೆದ 10-12 ವರ್ಷಗಳಿಂದ ನಮ್ಮ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಸೊ ಇನ್ನೂ ಸಹಿತ ಮುಂದೇನೂ ಸಹಿತ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ಸು ಕಾಣಲಿ ಅಂತೇಳಿ ಮತ್ತು ಸಾರ್ವಜನಿಕರಲ್ಲಿ ಆಸಕ್ತಿ ಮೂಡಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಯಶವಂತ್ ದುರಿ, ತಾಲೂಕ್ ಪಂಚಾಯತ್ ಸದಸ್ಯ ಉಲ್ಲಾಸ್ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರೀಶ್ ಪದಕಿ, ತಾಲೂಕ್ ಪಂಚಾಯತ್ ಸದಸ್ಯ ಅಣ್ಣಯ್ಯ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ ಮಳೆಗಾಲದಲ್ಲಿ ಭಟ್ಕಳದ ವತ್ತಿನಣೆ ಗುಡ್ಡ ಕುಸಿತಗೊಂಡು ಹೆದ್ದಾರಿ ಸಂಚಾರ ಆತಂಕ ಸೃಷ್ಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಐಆರ್ಬಿ ಕಂಪನಿ ಶಾಶ್ವತ ಪರಿಹಾರಕ್ಕಾಗಿ ಸ್ಲೋ ಪ್ರೊಟೆಕ್ಷನ್ ಮಾದರಿಯ ಕಾಮಗಾರಿಯನ್ನ ಪ್ರಾರಂಭ ಮಾಡಿದೆ.
ಕಾರವಾರದಿಂದ ಮಂಗಳೂರು ರಾಷ್ಟೀಯ ಹೆದ್ದಾರಿ ಚತುಷ್ಪಥ ಅಗಲೀಕರಣ ಕಾಮಗಾರಿಗಾಗಿ ಪಡುವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವಾತಿನೆಣೆ ಗುಡ್ಡವನ್ನು ಇಬ್ಬಾಗ ಮಾಡುವಾಗ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿದು ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಪೇಚಿಗೆ ಸಿಲುಕಿದ್ರು. ಐಆರ್ಬಿ ರಸ್ತೆ ಕಾಮಗಾರಿಯು ಅವೈಜ್ಞಾನಿಕ ಎಂಬ ಆರೋಪ ಕೇಳಿಬಂದಿತ್ತು. ಕಾಮಗಾರಿ ನಡೆಸುವ ಮುನ್ನ ಇಲ್ಲಿನ ಭೌಗೋಳಿಕ ಪ್ರದೇಶವನ್ನು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ಸೂಕ್ತ ಸಿದ್ಧತೆ ಮಾಡಿಕೊಳ್ಳಬೇಕಾಗಿತ್ತು. ಅಲ್ಲದೆ ಇಲ್ಲಿನ ಮಣ್ಣು ಪರೀಕ್ಷೆ ಮಾಡಿಸಿ ಭೂಗೋಳ ಶಾಸ್ತ್ರಜ್ಞರಿಂದ ಸೂಕ್ತ ಸಲಹೆ ಪಡೆದು ಕಾಮಗಾರಿ ನಡೆಸದೆ ಏಕಾಏಕಿ ಗುಡ್ಡವನ್ನು 100 ಅಡಿಗಳಿಗೂ ಅಧಿಕ ಆಳವಾಗಿ ಕೊರೆದು ರಸ್ತೆ ನಿರ್ಮಾಣ ಮಾಡಿರೋದ್ರಿಂದ ಗುಡ್ಡದ ಜೇಡಿಮಣ್ಣು ಹಾಗೂ ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ಗುಡ್ಡ ಕುಸಿತ ಕಾಣಿಸಿಕೊಂಡಿತ್ತು. ಇದರಿಂದಾಗಿ ಗುಡ್ಡದ ಬೃಹತ್ ಬಂಡೆ ಹಾಗೂ ಮಣ್ಣು ನೇರವಾಗಿ ಹೆದ್ದಾರಿಗೆ ಅಪ್ಪಳಿಸಿ ಹೆದ್ದಾರಿ ಸವಾರರಿಗೆ ಆತಂಕ ಸೃಷ್ಟಿಸಿದ್ದಲ್ಲದೆ ಮುನ್ನೆಚ್ಚರಿಕೆಗಾಗಿ ಸುಮಾರು 8 ದಿನಗಳ ಕಾಲ ಗೋವಾ ಮಂಗಳೂರು ರಾಷ್ಟೀಯ ಹೆದ್ದಾರಿ ಸಂಚಾರ ಬಂದ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹಾಗೂ ಶಾಸಕ ಕೆ ಗೋಪಾಲ್ ಪೂಜಾರಿ ಪರಿಶೀಲನೆ ನಡೆಸಿ ಇಲ್ಲಿನ ಕಾಮಗಾರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ಶೀಘ್ರ ಗುಡ್ಡ ಕುಸಿಯದಂತೆ ಶಾಶ್ವತ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಆ ಬಳಿಕ ಎಚ್ಚೆತ್ತ ಸಂಬಂಧಪಟ್ಟ ಐಆರ್ಬಿ ಕಂಪನಿ ಗುಡ್ಡ ಕುಸಿತಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸ್ಲೋಪ್ ಪ್ರೊಟೆಕ್ಷನ್ ವಾಲ್ ಮಾದರಿಯ ಕಾಮಗಾರಿ ಆರಂಭಿಸಿದೆ. ಹೆದ್ದಾರಿ ಕಾಮಗಾರಿಗಾಗಿ ಇಬ್ಬಾಗ ಮಾಡಿದ ಗುಡ್ಡದುದ್ದಕ್ಕೂ 2 ಭಾಗದಲ್ಲಿ ಇಳಿಜಾರಾಗಿ ಗುಡ್ಡವನ್ನು ಕೊರೆದು ಅದಕ್ಕೆ ಕಬ್ಬಿಣ ರಾಡ್ನ ಮೆಶ್ ಅಳವಡಿಸಿ ಅದರ ಮೇಲೆ ಕಾಂಕ್ರೀಟ್ ಮಾಡುವುದಾಗಿದೆ. ಇದರಿಂದಾಗಿ ಮಳೆಗಾಲದಲ್ಲಿ ನೀರು ಗುಡ್ಡದಲ್ಲಿ ಇಂಗದೆ ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗುತ್ತದೆ. ಅಲ್ಲದೆ ಅದಕ್ಕೆ ಹೆದ್ದಾರಿಯ ಇಕ್ಕೆಲದಲ್ಲಿ ಚರಂಡಿ ನಿರ್ಮಿಸಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಗುತ್ತಿಗೆದಾರ ಕಂಪನಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಘವೇಂದ್ರ ಮಲ್ಯ, ನೂತನ ನ್ಯೂಸ್, ಭಟ್ಕಳ. ಇಂಡಿ ತಾಲೂಕಿನ ಅರ್ಜುನಗಿ ಗ್ರಾಮದಲ್ಲಿ ಮನೆ ಮನೆ ಕುಮಾರಣ ಕಾರ್ಯಕ್ರಮವನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್, ಜೆಡಿಎಸ್ ಪಕ್ಷದ ಬಾವುಟ ತೋರಿಸುವ ಮುಖಾಂತರ ಮತ್ತು ಬೈಕ್ ರ್ಯಾಲಿ ಮೂಲಕ ತೆಗಿಹಳ್ಳಿ ಕ್ರಾಸ್ನಿಂದ ಅರ್ಜುನಗಿವರೆಗೆ ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದರು. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಸ್ವಂತ ಖರ್ಚಿನಿಂದ ತಾಲೂಕು ಅಧ್ಯಕ್ಷ ಬಿಡಿ ಪಾಟೀಲ್ ಭಾವಚಿತ್ರವಿರುವ ಬಿಳಿ ಬಣ್ಣದ ಟೀ ಶರ್ಟ್ ಉಟ್ಟು ಜೆಡಿಎಸ್ ಪಕ್ಷಕ್ಕೆ ಬೆಂಬಲಿಸಿದರು. ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ್ ಈ ಸಂದರ್ಭದಲ್ಲಿ ಮಾತನಾಡಿ 2018 ಚುನಾವಣೆ ಜನಬಲವೋ ಹಣಬಲವೋ ಎಂಬ ಸಿದ್ಧಾಂತ ಮೇಲೆ ನಮ್ಮ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿಯವರು ಇಂಡಿ ಮತಕ್ಷೇತ್ರದ ಜನ ಬೆಂಬಲ ಗಮನಿಸಿ ಈ ಬಡವನಿಗೆ ಟಿಕೆಟ್ ನೀಡಿದ್ದಾರೆ. ನಾನೊಬ್ಬ ಬಡ ರೈತನ ಮಗನಾಗಿ ಬಡವರ ರೈತರ ಸಮಸ್ಯೆಗಳನ್ನ ಹತ್ತಿರದಿಂದ ಕಂಡವನಾಗಿದ್ದೇನೆ. ಜೀತದಾಳವಾಗಿ ಜನರ ಸೇವೆ ಮಾಡಿದ್ದೇನೆ. ರೈತರ, ಬಡವರ, ವೃದ್ಧರ, ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕುವ ಕುಮಾರಸ್ವಾಮಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ ರೈತರ ಸಾಲ ಮನ್ನಾ ಮಾಡಲು ನಾವು ನೀವು ಈ ಬಾರಿ ಜೆಡಿಎಸ್ ಗೆಲ್ಲಿಸೋಣ ಎಂದು ಮಾತನಾಡಿದರು. ಪುರಸಭೆ ಸದಸ್ಯರಾದ ಸಿದ್ದು ಡಂಗ, ಅಯೂಬ್ ಅರಬ್, ಬೀರಪ್ಪ ಕರಗಾರ್, ಶರಣಪ್ಪ ಹೊಸೂರ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.